ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹೆಗ್ಗೆರೆ ಮಲಸಂದ್ರ ಅರಿಯೂರು ಅಬ್ಬತನಹಳ್ಳಿ ಸೇರಿದಂತೆ ವಿವಿಧೆಡೆ ಸಂಚರಿಸಿದ ಷಣ್ಮುಖಪ್ಪ ರವರು ತಮಗೆ ಮತ ನೀಡುವಂತೆ ಮನವಿ ಮಾಡಿದರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಬಗ್ಗೆ ಕ್ಷೇತ್ರದ ಜನರಲ್ಲಿ ತೀವ್ರವಾಗಿ ಬೇಸತ್ತು ಹೋಗಿ ಹೊಸ ಮುಖವನ್ನ ಬಯಸುತ್ತಿದ್ದಾರೆಂದು ಅಭ್ಯರ್ಥಿ ಷಣ್ಮುಖಪ್ಪ ತಿಳಿಸಿದ್ದಾರೆ ನಾವು ಕವರ್ ಮಾಡಿದ್ವಿ ಅದೇ ರೀತಿ ಇನ್ನೂರು ಇಪ್ಪತ್ತ ಆರು ಬೂತ್ಗಳಿದ್ದಾವೆ ಆ ಬೂತ್ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಭೇಟಿ ನೀಡುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಅದರ ಜೊತೆಯಲ್ಲಿ ನಮ್ಮ ನಾಯಕರುಗಳಾದಂಥ ಯತ್ ನಿಂಗಪ್ಪರವರು ಕಲ್ಲಳ್ಳಿ ದೇವರಾಜ್ ಸಾಹೇಬರು ಮತ್ತು ಇಂತ ಇನ್ನೂ ಹಲವಾರು ನಮ್ಮ ಗ ಗ ಎಲ್ಲ ಘಟಕದ ಅಧ್ಯಕ್ಷರುಗಳು ಕಾಂಗ್ರೆಸ್ ಘಟಕದ ಅಧ್ಯಕ್ಷರುಗಳು ಲಂಕ ಕಟ್ಟಿ ಇವ್ ಈ ಸಾರಿ ಏನಾದರೂ ಮಾಡಿ ಕಾಂಗ್ರೆಸನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಡಿದರೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹೆಚ್ಚಾಗಿದೆ ಅದೇ ರೀತಿ ನಾನು ನಾನು ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಎಲ್ಲ ದಲಿತರು ದೇನರು ಅಲ್ಪಸಂಖ್ಯಾತರು ಹಾಗೂ ಎಲ್ಲ ಸಮಾಜದ ಬಡವರು ಕೂಡ ಈ ಸಾರಿ ಬದಲಾವಣೆ ಮಾಡಲೇಬೇಕು ಆ ಎರಡು ಮುಖಗಳನ್ನು ನೋಡಿ ನಮಗೆ ಸಾಕಾಗೋಗಿದೆ ಎಲ್ಲಿ ನೋಡಿದ್ರು ಅವರು ಕಿತ್ತಾಡ ಜಗಳ ಕೋರ್ಟ್ ಕೇಸು ಅಂತಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಈ ಸಾರಿ ಬದಲಾವಣೆ ಮಾಡಲಿಕ್ಕಂತೂ ಬದಲಾವಣೆ ಆಗೋದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಾಧನೆಗಳ ಜೊತೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜನರಿಗೆ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಮೂಲಕ ಮತಯಾಚನೆ ಮಾಡುತ್ತಿರುವುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಎ ದೇವರಾಜ್ ಹೇಳಿದ್ದಾರೆ ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಹಾಗೂ ಬಯಲು ಸೇಮೆ ಪ್ರದೇಶ ಮಾಜಿ ಅಧ್ಯಕ್ಷರು ಸರ್ ತುಮಕೂರು ಗ್ರಾಮಾಂತರ ಕ್ಷೇತ್ರ ಇಬ್ಬರು ಇವತ್ತೇನೋ ಆಲಿ ಶಾಸಕರು ಗೌರಿಶಂಕರ್ ಇರಬಹುದು ಮಾಜಿ ಶಾಸಕ ಸುರೇಶ್ ಕೋಡ್ರು ಅವರಿಬ್ಬರಿಗೂ ಮತವನ್ನು ಹಾಕಿ ಜನ ಆಲೆ ಬೆಸತ್ತಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಅನ್ನಭಾಗ್ಯ ಯೋಜನೆ ಇರ್ಬೋದು ಮನ್ನಾ ಇರ್ಬೋದು ಶಾದಿ ಭಾಗ್ಯ ಇರ್ಬೋದು ಶೂ ಭಾಗ್ಯ ಇರ್ಬೋದು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಇರ್ಬೋದು ಇವೆಲ್ಲ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಕೊಟ್ಟು ಜನ ನಡೆಸ್ತಾ ಇದ್ದಾರೆ ಮತ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ವಿರೋಧ ಪಕ್ಷ ಸಿದ್ದರಾಮಯ್ಯನವರು ಕೂಡ ಹೊಸ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಏನು ಉಚಿತವಾಗಿ ಇನ್ನೂರು ಯೂನಿಟ್ ಯೋಜನೆಯನ್ನ ವಿದ್ಯುತ್ ಪುಕ್ಕಿಗೆ ಕೊಡ್ತಕ್ಕಂಥದ್ದು ಮತ್ತೆ ಮಹಿಳೆಯವರಿಗೆ ಮನೆ ಯಜಮಾನಿಗೆ ಸಂಸಾರವನ್ನು ಮಾಡ್ಲಿಕ್ಕೋಸ್ಕರ ಎರಡು ಸಾವಿರ ರೂಪಾಯಿ ಹಣವನ್ನು ಅಕೌಂಟ್ಗೆ ಹಾಕತಕ್ಕಂಥದ್ದು ಮತ್ತೆ ಮಹಿಳೆಯವರಿಗೆ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೊಡಕ್ಕೆ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಕ್ಕಂಥ ಯೋಜನೆ ಇರಬಹುದು ಮತ್ತೆ ನಿರುದ್ಯೋಗಿ ಬಿ ಎ ಗ್ರಾಜುಯೇಟ್ ಇರ್ಬೋದು ಮತ್ತೆ ಡಿಪ್ಲೊಮಾ ಕಾಂಗ್ರೆಸ್ ಮುಖಂಡ ಕೆಂಪಣ್ಣ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡು ಮನೆ ಮನೆಗಳಿಗೆ ತೆರಳಿ ಮತಯಾಚನೆ ಮಾಡಿದರು ಕ್ಯಾಮರಾಮನ್ ಹರೀಶ್ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು